ಜನಕ ಬೆಂಗಳೂರು ಜನಕ ನಮಿಸುವೆವು ನಿಮಗೆ ಕೆಂಪೇಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆವು ನಿಮಗೆ ಕೆಂಪೇಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ಬೇಟೆ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ವೈರಿಗಳ ಕನಸಲು ಕಾಡುವ ಸಿಂಹ ಸ್ವಪ್ನ ನೀನು ಚಾಚಿದ ಖಾಲಿ ಕೈಗಳ ತುಂಬಿದ ನೀ ಕಾಮದೇನು ಒಕ್ಕಲಿಗ ಕುಲ ತಿಲಕ ಬೆಂಗಳೂರು ಜನಕ ನಮಿಸುವೆವು ನಿಮಗೆ ಕೆಂಪೇಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ವೀರ ವೀರ ಒಕ್ಕಲಿಗ ಕುಲ ತಿಲಕ ಬೆಂಗಳೂರು ಜನಕ ನಮಿಸುವೆವು ನಿಮಗೆ ಕೆಂಪೇಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆವು ನಿಮಗೆ ಕೆಂಪೇಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಈ ದಿನ ನಮ್ಮ ಒಂದು ಕಾದ್ರಿಪುರ ಗ್ರಾಮದಲ್ಲಿ ನಮ್ಮ ಒಕ್ಕಲಿಗ ಕುಲ ಬಾಂಧವರಿಂದ ಈ ದಿನ ನಾವು ಪ್ರತಿ ವರ್ಷ ದೀಪಾವಳಿಗೆ ಬೋನಸ್ ಕೊಡ್ತಾ ಇದ್ವಿ. ಈ ಸತಿ ಒಂದು ಮೆಟೀರಿಯಲ್ಲು ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಈ ಸತಿ ಮೆಟೀರಿಯಲ್ ಕೊಡ್ತಾ ಇದ್ದೀವಿ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ನಮ್ಮ ಸಂಘವು ಸುಮಾರು 2018 ನಮ್ಮ ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಎಲ್ಲ ನಮ್ಮ ಒಕ್ಕಲಿಗ ಕುಲ ಬಾಂಧವರು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದ್ವು. ಆ ಸಮಯದಲ್ಲಿ ನಮ್ಮ ಹತ್ರ ಒಂದು 8,742 ರೂಪಾಯಿ ಹಣ ಉಳಿತು. ಆ ಹಣವನ್ನು ನಾವು 2018 ನಮ್ಮ ಜಯಂತಿ ಮುಗಿದಾದ ಮೇಲೆ ಚೀಟಿ ಬಿಟ್ವಿ. ನಮ್ಮೂರಲ್ಲಿ ನಮ್ಮ ಕುಲ ಬಾಂಧವ್ರದ್ದು ಒಂದು 35 ಮನೆಗಳಿದೆ. ಆ 35 ಮನೆಗಳಿಂದ ನಾವು ತಿಂಗಳು 100 ರೂಪಾಯಿ ಕಡತ ವಸೂಲಿ ಮಾಡಿ ಆ ರೀತಿ ಚೀಟಿ ಬೆಳೆಸ್ತಾ ಕಷ್ಟದಲ್ಲಿರೋರಿಗೆ ಆ ಚೀಟಿ ಕೂಗ್ತಾ ಅದನ್ನು ಹಂಗೆ ಬೆಳೆಸ್ತಾ ಈ ದಿನ ನಮ್ಮದು ಎಲ್ಲ ನಾವು ಇವಾಗ 4 ವರ್ಷದಿಂದ ಬೋನಸ್ ಕೊಟ್ಕೊಂಬಂದಿದ್ದೀವಿ. ಒಂದ್ಸತಿ 2020 ಮನೆ ಮನೆಗೂ 7,000 ಬೋನಸ್ ಕೊಟ್ಟಿದ್ದೀವಿ. ನಂತರ 2021 5,000 ಮನೆಗೆ ಪ್ರತಿಯೊಂದು ಮನೆಗೂ 5,000 ರೂಪಾಯಿ ಲೆಕ್ಕದಲ್ಲಿ ಬೋನಸ್ ಕೊಟ್ವಿ. ಆ ನಂತರ 2,000 ರೂಪಾಯಿ ಬೋನಸ್ ಕೊಟ್ವಿ. 2022 ನಮ್ಮ ತಾಲೂಕಿನಲ್ಲಿ ಮತ್ತೆ ಜಯಂತಿ ಆಚರಣೆ ಮಾಡ್ತೀವಿ ಅಂತ ವದಂತಿ ಬಂತು. ಮತ್ತೆ ಕಾರಣಾಂತರಗಳಿಂದ ಜಯಂತಿ ಆಗಲಿಲ್ಲ. ಆದ್ದರಿಂದ ನಮ್ಮೂರಲ್ಲಿ ನಾವೆಲ್ಲ ಸೇರಿಕೊಂಡು ನಮ್ಮ ಮನೆಗಳು 30 ಮನೆಗಳು ಸೇರಿಕೊಂಡು ನಮ್ಮ ತಾಲೂಕಲ್ಲಿ ಎಲ್ಲಿ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲೇ ನಾವು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಇಟ್ಕೊಂಡು ಕೆಂಪೇಗೌಡ ಜಯಂತಿಯನ್ನು ರಸಮಂಜರಿ ಕಾರ್ಯಕ್ರಮವಾಗಿ ಮೊಟ್ಟ ಮೊದಲನೇ ತಾಲೂಕಲ್ಲಿ ನಾವೇ ಮಾಡಿದ್ದು. ಆ ಸಮಯದಲ್ಲಿನೂ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ನಮಗೆ ಆಶೀರ್ವಚನ ಕೊಟ್ಟರು. ಆ ನಂತರ ಹೋದ ವರ್ಷ
ಇದೇ ಥರ ಎಣ್ಣೆ ಒಂದು 15 ಲೀಟ್ರು, ಬೆಲ್ಲ ಒಂದು 5 ಕೆಜಿ, ಅಕ್ಕಿ ಒಂದು 8 ಕೆಜಿ ಕೊಟ್ವಿ. ಈ ಸತಿ ನಾವು ಕೊಡೋ ಪದಾರ್ಥಗಳೆಲ್ಲ ತಿಂದು ಆಗೋಗುವಂಥ ಪದಾರ್ಥಗಳಾಗಿರೋದ್ರಿಂದ ಈ ಸತಿ ಏನಾದರೂ ನಾವು ಕೊಡೋದು ಒಂದು ಮನೆಗಳಲ್ಲಿ ಉಡುಗೊರೆಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಸತಿ ತಾಮ್ರದ ಬಿಂದಿಗೆಗಳನ್ನು ಪ್ರತಿಯೊಂದು ಮನೆಗೂ ಒಂದೊಂದು ಬಿಂದಿಗೆ ಕೊಡ್ತಾ ಇದ್ದೀವಿ. ಇದು ನಮ್ಮ ಸಂಘವು ನಡೆದು ಬಂದ ಆದಿ, ಸುಮಾರು 2018 ಇಂದಿನವರೆಗೂ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳಿಗೆ ಹೃತ್ಪೂರ್ವಕವಾದ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಮೊದಲಿಗೆ ನಮ್ಮ ತಾಲೂಕಿನ ನಮ್ಮ ಸಂಘದ ಉಪಾಧ್ಯಕ್ಷರಾದ ಸಂಗಣ್ಣಳ್ಳಿ ರಘುಪತಣ್ಣ ಅವರು ಆಗಮಿಸಿದ್ದಾರೆ, ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನಮ್ಮಲ್ಲಿ ಹಿರಿಯರಾದಂಥ ನಮ್ಮ ನೀಲ್ಕಂಠಣ್ಣ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಶುಭ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಂಘದ ಕಾರ್ಯದರ್ಶಿಗಳಾದ ನಾಗರಾಜಣ್ಣ ಅವರು ಆಗಮಿಸಿದ್ದಾರೆ, ಅದೇ ರೀತಿ ನಮ್ಮ ರಾಜೇಂದ್ರಣ್ಣ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಶುಭ ಕೋರ್ತಾ ಇದ್ದೀನಿ. ನಮ್ಮ ಡಿ ವಿ ಆರ್ ರೊಗಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ನಮ್ಮ ಶ್ರೀನಾಥ್ ಅಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ರವಿ ಅಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಗುಮ್ಲಾಪುರ ಅಮರಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಯುವ ಮುಖಂಡರಾದ ನಮ್ಮ ಶಿವರಾಜಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಎಮ್ ಎನ್ ನೇತ ನಾಗರಾಜ ರೆಡ್ಡಿ ಅಣ್ಣ ಬಂದಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಎನ್ ಆರ್ ಎಸ್ ಸತ್ಯಣ್ಣ ಅವರ ತಮ್ಮ ಆದ ಮಂಜು ಅವರು ಬಂದಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಂಜು, ಏಯ್ ಮಂಜು, ಅವರ ಸಹಪಾಠಿಗಳಾದ ಇನ್ನೊಬ್ರು ಮಂಜು ಅಂತ ಬಂದಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಇನ್ನೊಬ್ಬ ಅವರು ನಮ್ಮ ಸಹಪಾಠಿಗಳಾದಂತ ಸೋದರರಾದಂತ ಮಂಜು ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ನಾಗರಾಜಣ್ಣ ಅವರ ಅಳಿಯರಾದಂತ ಕಿಶೋರ್ ಅವರು ಬಂದಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಎಲ್ಲ ಕುಲಬಂಧು ಗಣ್ಯ ವ್ಯಕ್ತಿಗಳಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದಕ್ಕೆ ನನ್ನ ಹಾಗೂ ನಮ್ಮ ಊರಿನ ಎಲ್ಲ ನಮ್ಮ ಒಕ್ಕಲಿಗ ಕುಲಬಂಧವರಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಮ್ಮ ನಾಗರಾಜಣ್ಣ ಅವ್ರನ್ನ ಕೋರುತ್ತಿದ್ದೇನೆ. ತಿಲಕ ಬೆಂಗಳೂರು ಜನಕ ನಮಿಸುವೆವು ನಿಮಗೆ ಕೆಂಪೇಗೌಡ ದೊರೆಯೇ ನಮ್ಮ
ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆವು ನಿಮಗೆ ಕೆಂಪೇಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ಬೇಟೆ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ವೈರಿಗಳ ಕನಸಲು ಕಾಡುವ ಸಿಂಹ ಸ್ವಪ್ನ ನೀನು ಚಾಚಿದ ಖಾಲಿ ಕೈಗಳ ತುಂಬಿದ ನೀ ಕಾಮದೇನು ಕಲಿಗ ಕುಲ ತಿಲಕ ಬೆಂಗಳೂರು ಜನಕ ನಮಿಸುವೆವು ನಿಮಗೆ ಕೆಂಪೇಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ವೀರ ವೀರ ಒಕ್ಕಲಿಗ ಕುಲ ತಿಲಕ ಬೆಂಗಳೂರು ಜನಕ ನಮಿಸುವೆವು ನಿಮಗೆ ಕೆಂಪೇಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆವು ನಿಮಗೆ ಕೆಂಪೇಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ